ಹಾಯ್ ಫ್ರೆಂಡ್ಸ್, ನಾನು ಆರ್ ಆರ್ ಕೆ. ನೀವು ನೋಡ್ತಾ ಇದ್ದೀರಾ ಆರ್ ಆರ್ ಕೆ ಟ್ರಾವೆಲ್ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್. ನೀವು ಬೇಲೂರು, ಹಳೇಬೀಡು, ಸೋಮನಾಥಪುರ, ಹಂಪಿ ಮುಂತಾದ ಸ್ಥಳಗಳನ್ನ ನೋಡಿರ್ತೀರಿ ಅಲ್ವಾ? ಬೇಲೂರು, ಹಳೇಬೀಡು, ಸೋಮನಾಥಪುರ, ಹೊಯ್ಸಳರ ಅದ್ಭುತ ಕೊಡುಗೆಯಾದರೆ ಹಂಪಿ ವಿಜಯನಗರ ಕಾಲದ ಒಂದು ಪ್ರಸಿದ್ಧ ಕ್ಷೇತ್ರ. ನಮ್ಮ ಕರ್ನಾಟಕದಲ್ಲಿ ಹಲವು ದೇವಾಲಯಗಳನ್ನು ನಾವು ಕಾಣಬಹುದು. ಹಲವು ರಾಜವಂಶಗಳು ತಮ್ಮ ಆಡಳಿತ ಕಾಲದಲ್ಲಿ ಹಿಂದಿನ ರಾಜವಂಶದ ಕೊಡುಗೆಯಾದ ದೇವಾಲಯಗಳನ್ನು ದುರಸ್ತಿ ಅಥವಾ ವಿಸ್ತಾರ ಮಾಡಿರುವುದನ್ನು ನಾವು ನಮ್ಮ ಕರ್ನಾಟಕದಾದ್ಯಂತ ನೋಡಬಹುದಾಗಿದೆ. ಇವತ್ತು ನಾವು ಇಂಥದೇ ಒಂದು ಎರಡು ವಿಶಿಷ್ಟ ವಾಸ್ತುಶಿಲ್ಪದ ದೇವಾಲಯದ ಮಾಹಿತಿಯೊಂದಿಗೆ ಬಂದಿದ್ದೇನೆ. ಯಾವುದು ಅಂತೀರಾ? ಈ ವಿಡಿಯೋ ಕೊನೆ ತನಕ ನೋಡಿ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದಕ್ಕೆ ಮರೆಯಬೇಡಿ. ನಾವಿಂದು ನೋಡ್ತಿರುವಂಥ ದೇವಸ್ಥಾನ ಕ್ರಿ.ಶ. 12ನೇ ಶತಮಾನದಲ್ಲಿ ನಿರ್ಮಾಣವಾದ ಹೊಯ್ಸಳರ ಕಾಲದ ಒಂದು ಅದ್ಭುತ ದೇವಾಲಯ ಈ ಪಟ್ಟಣದಲ್ಲಿದೆ. ಆ ಭವ್ಯ ಸುಂದರವಾದ ದೇವಾಲಯವೇ ಶ್ರೀ ಸೋಮ್ಯಕೇಶವ ಸ್ವಾಮಿ ದೇವಾಲಯ. ಈ ದೇವಾಲಯದ ವಿಶೇಷತೆ ಎಂದರೆ ಎರಡು ಹಂತಗಳಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಮೊದಲ ಹಂತದಲ್ಲಿ ಹೊಯ್ಸಳ ಶೈಲಿಯ ರಚನೆಯಾದರೆ ಎರಡನೇ ಹಂತದಲ್ಲಿ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿದೆ. ವಿಶಾಲವಾದ ತಳಹದಿಯ ಮೇಲೆ ಈ ತ್ರಿಕೋಟಾಚಲ ದೇವಾಲಯ ನಿರ್ಮಾಣವಾಗಿದ್ದು 4 ಅಡಿ ಎತ್ತರದ ನಕ್ಷತ್ರಾಕಾರದ ಕೋನದಿಂದ ಕೂಡಿದ ವಿಶಾಲವಾದ 5 ಅಂತಸ್ತಿನ ಜಗತಿಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ದೇವಾಲಯವು 3 ಗರ್ಭಗೃಹಗಳನ್ನು ಹೊಂದಿದ್ದು ಪೂರ್ವಕ್ಕೆ ತೆರೆದುಕೊಂಡಿರುವ ಮುಖ್ಯ ಗರ್ಭಗುಡಿಯಲ್ಲಿ 7 ಅಡಿ ಎತ್ತರದ ಸೌಮ್ಯಕೇಶವನ ಸುಂದರ ವಿಗ್ರಹವಿದೆ. 4 ಕೈಗಳನ್ನು ಹೊಂದಿರುವ ಈ ವಿಗ್ರಹವು ಮೇಲಿನ ಬಲ ಮತ್ತು ಎಡಗೈಯಲ್ಲಿ ಶಂಖ ಚಕ್ರಗಳು ಹಾಗೂ ಕೆಳಗಿನ ಬಲ ಮತ್ತು ಎಡಗೈಯಲ್ಲಿ ಪದ್ಮ ಮತ್ತು ಗದೆಯನ್ನು ಒಳಗೊಂಡಿದೆ. ಉತ್ತರ ಭಾಗದ ಗರ್ಭಗೃಹದಲ್ಲಿ ಹೊಯ್ಸಳ ಕಾಲದ ಲಕ್ಷ್ಮೀ ನರಸಿಂಹ, ದಕ್ಷಿಣ ಭಾಗದ ಗರ್ಭಗೃಹದಲ್ಲಿ ವೇಣುಗೋಪಾಲ, ರುಕ್ಮಿಣಿ ಮತ್ತು ಸತ್ಯಭಾಮೆಯರ ವಿಗ್ರಹಗಳಿವೆ. ಗರ್ಭಗೃಹದ ಮುಂಭಾಗದ ಚೌಕಾಕಾರದ ಸುಖನಾಸಿ ಮತ್ತು 20 ಕಂಬಗಳಿಂದ ಕೂಡಿದ ನವರಂಗ ಹಾಗೂ ಭುವನೇಶ್ವರಿ ಮೂರ್ತಿಗಳಿಂದ ಕೂಡಿದೆ. ಮಧ್ಯಭಾಗದ 4 ಕಂಬಗಳು ತಿರುಗುವ ರಾಟೆಯಿಂದ ತಿರುಗಿಸಿ ಆಕರ್ಷಕವಾಗಿ ಕೆತ್ತಲ್ಪಟ್ಟಿದೆ. ಮಧ್ಯದಲ್ಲಿ ಜೋತು ಬಿದ್ದ ಮೊಗ್ಗಿನ ಬುಡದಲ್ಲಿ ಸುತ್ತಿಕೊಂಡಿರುವ ಹಾವಿನ ಆಕರ್ಷಕ ಕೆತ್ತನೆ ಇರುವುದು ಈ ದೇವಾಲಯದ ಮತ್ತೊಂದು ವಿಶೇಷ. ಹೊರ ಪ್ರಾಕಾರದ ನೈಋತ್ಯ ಮೂಲೆಯಲ್ಲಿ ಏಕಶಿಲಾ ಸುದರ್ಶನ ಮೂರ್ತಿ ಇದ್ದು, ವಾಯುವ್ಯ ಮೂಲೆಯಲ್ಲಿ ಸೌಮ್ಯನಾಯಕಿ ಅಮ್ಮನಗುಡಿ ಇದೆ. ಇದಲ್ಲದೆ ವಿಶಾಲವಾದ ಪ್ರಾಕಾರದಲ್ಲಿ ಬಾಳೆಗಾರರ ಕಾಲದಲ್ಲಿ ನಿರ್ಮಾಣಗೊಂಡ ಅನೇಕ ಉಪ ದೇವಾಲಯಗಳಿವೆ. ದೇವಾಲಯದ ಮುಂಭಾಗದ 5 ಅಡಿ ಪೀಠದ ಮೇಲೆ ಸುಮಾರು 40 ಅಡಿ ಎತ್ತರದ ಏಕಶಿಲಾ ದೀಪಸ್ತಂಭವಿದ್ದು, ಸರಪಳಿ ಮೂಲಕ ಕಂಬದ ಮೇಲೆ ದೀಪವನ್ನು ಹೊತ್ತಿಸುವ ಯಾಂತ್ರಿಕ ವ್ಯವಸ್ಥೆ ಇಂದಿಗೂ ಸಹ ಸುಸ್ಥಿತಿಯಲ್ಲಿದೆ. ಜಿಲ್ಲಾ ಕೇಂದ್ರವಾದ ಮಂಡ್ಯದಿಂದ 43 ಕಿಲೋಮೀಟರ್ ಹೊಯ ಬಸರಾಳು ಮಾರ್ಗದಿಂದ ಬರಬಹುದಾಗಿದೆ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಿಂದ 70 ಕಿಲೋಮೀಟರ್ ಶ್ರೀರಂಗಪಟ್ಟಣ ಪಾಂಡವಪುರ ಮಾರ್ಗವಾಗಿ ತಲುಪಬಹುದು. ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ನೆಲಮಂಗಲ ಕುಣಿಗಲ್ ಮಾರ್ಗವಾಗಿ 122 ಕಿಲೋಮೀಟರ್ ಕ್ರಮಿಸಿ ಬಂದರೆ ನಾಗಮಂಗಲವನ್ನು ತಲುಪಬಹುದು. ಸಮೀಪದ ರೈಲ್ವೆ ನಿಲ್ದಾಣ ಮಂಡ್ಯ ಬೆಳಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಹಾಗೂ ಸಂಜೆ 5ರಿಂದ ರಾತ್ರಿ 9ರವರೆಗೆ ದೇವಾಲಯವು ಭಕ್ತರಿಗೆ ತೆರೆದಿರುತ್ತದೆ.